ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋದು ಬರ್ತಾ ಎಸ್ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಕಾಂಗ್ರೆಸ್ಗಿಂತೂ ಹೆಚ್ಚಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪ್ರತಿಷ್ಠೆಯನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಕಳೆದ ಬಾರಿ ಐವತ್ತೊಂದು ಸಾವಿರ ಮತಗಳ ಅಂತರದಿಂದ ಜಯಬೇರೆಯನ್ನು ಬಾರಿಸಿದ್ರು ಈಗ ಬಿ ಜೆ ಪಿಯಿಂದ ಒಂದಿಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸಂಜಯ್ ಪಾಟೀಲ್ಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅದರ ಜೊತೆಗೇನೆ ಇನ್ನೊಂದು ದೀಪ ಕುಡಚಿ ಅವರು ಕೂಡ ಇವರು ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಅನ್ನೋ ಮಾತು ಕೇಳಿ ಬರ್ತಿದೆ ಅವ್ರಿಗೆ ಅವರು ಕೂಡ ಟಿಕೆಟ್ಗೆ ಟ್ರೈ ಮಾಡ್ತಿದ್ದಾರೆ ದೀಪಾ ಕುಡ್ಚಿಯವರು ಆಮೇಲೆ ಧನಂಜಯ ಜಾಧವ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿ ಮೂರು ಜನ ಇದ್ದಾರೆ ಶಿವೋ ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲ್ಸೋದಕ್ಕೆ ಬಿ ಜೆ ಪಿ ಇಲ್ಲಿ ಮೂರು ಜನ ಆಕಾಂಕ್ಷಿಗಳಿದ್ರೆ ಇದರಲ್ಲಿ ವಿಶೇಷವಾಗಿ ರಮೇಶ್ ಜಾರಕೋಹಳಿ ಕೂಡ ತಮ್ಮ ಬೆಂಬಲಗಳನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿಯಿಂದ ಅಂದ್ರೆ ಅಂದ್ರೆ ದೀಪಕ್ ಕುಡ್ಚಿ ಪಕ್ಷೇತರ ನಿಲ್ಸಿ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಸೋಲಿಸುವಂತ ತಾಕತ್ತು ಆ ಒಂದು ಟ್ರಿಕ್ಸ್ ವರ್ಕೌಟ್ ಆಗ್ಬೋದಾ ರಮೇಶ್ ಜಾರಕೋಳಿ ಇಲ್ಲಂಗಿಲ್ಲ ಹ್ಮ್ ಸಂಜಯ್ ಪಾಟೀಲ್ ಐವತ್ತೊಂದು ಸಾವಿರ ಓಟಲ್ ಸೋತಿತ್ತು ಹಿಂದೆ ಎ ಎದು ಎರಡ್ ಸಾವಿರ ಎಮ್ ಎರಡು ಸಾವಿರ ಎಮ್ ಎಲ್ ಅಂದ್ರೆ ಅದಕ್ಕೂ ಮೊದ್ಲೇ ಚುನಾವಣಾ ರಾಜಕಾರಣ ಮಾಡ್ಕೊಂಡವ್ರು ಇಲ್ಲಿ ಸಂಜಯ್ ಪಾಟೀಲ್ ಟಿಕೆಟ್ ಬೇಡ ಧನಂಜಯ್ ಜಾದವ್ ಕೂಡ ಕೇಳ್ತಾರೆ ದೀಪಕ್ ಕುಡ್ಚಿ ಕೇಳ್ತಾರೆ ದೀಪಾ ಕುಡ್ಚಿ ಪರವಾಗಿ ರಮೇಶ್ ಜಾರಕಿಹೊಳಿ ಲಾಬಿ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಈಗ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಅಂತ ಸುಮ್ನೆ ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತೆ ಆಕ್ಟಿವ್ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೀಪಾ ಕುರ್ಚಿ ಅವರಿಗೆ ಟಿಕೆಟ್ ಕೊಡ್ಸ್ಕೊಂಡು ಚುನಾವಣೆ ಮಾಡ್ಕೊತಾರೆ ಇಲ್ಲಿ ಕಳೆದ ತಿಂಗಳು ಕೂಡ ಕಾಂಗ್ರೆಸ್ ಇತ್ತು ಲೀಡು ಅಕ್ಟೋಬರ್ ನಲ್ಲಿ ಸರ್ವೆನಲ್ಲಿ ನಮ್ಮ ಸರ್ವೆ ನಲ್ಲಿ ನವೆಂಬರ್ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅವರ ಅರ್ಥದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಭಾಗಿಯಾಗಿದ್ದಾರೆ ರಮೇಶ್ ಅಣ್ಣ ಜಾರಕಿಹೊಳಿಗೆ ನಾವ್ ಪಾಠ ಕಲಿಸ್ತೀವಿ ಹ್ಮ್ ಅವ್ರಿಗೆ ಪಾಠ ಕಲಸಿ ಅವ್ರ ಹೇಳ್ತಿರೋದು ರಮೇಶ್ ಅಣ್ಣ ಜಾರಕಿಹೊಳಿ ಅಷ್ಟೇ ಆ ರಮೇಶ್ ಅಣ್ಣ ಜಾರಕಿಹೊಳಿ ಪಾಠ ಕಲ್ಸಕ್ ಹೋದ್ರೆ ಸತೀಶ್ಣ ಜಾರಕಿಹೊಳಿಗೂ ಸಮಸ್ಯೆ ಆಯ್ತದೆ ಗೊತ್ತಿಲ್ಲ ಈ ಪಂಚಮ ಸಾಲಿಗಳು ಅವ್ರ ಕ್ಯಾಂಡಿಡೇಟ್ ಗೆ ಓಟ್ ಹಾಕಬೇಕು ಉಳಿದವ್ರಿಗೆ ಹಾಕ್ಬಾರ್ದು ಜಾರಕಿಹೊಳಿಗೆ ನೋಡಿ ನೀವ್ ಅಬ್ಸರ್ವ್ ಮಾಡಿದಿರಾ ಭಾಷಣ ಎಲ್ಲಾ ಬರೀ ಜಾರಕಿಹೊಳಿ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡಿದ್ರು ಹಂಗೇ ಮಾಡಿದ್ರೆ ಹ್ಮ್ ಸತೀಶ್ ಅಣ್ಣ ಜಾರಕಿಹೊಳಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವೊಂದು ತಂತ್ರಗಾರಿಕೆ ಅವ್ರವ್ರಿಗೆ ಮುಳ್ಳ ಮುಳ್ಳಾಗುತ್ತೆ ಬಟ್ ಇಲ್ಲಿ ಬೆಳಗಾವಿ ಗ್ರಾಮಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಟ್ರಾಂಗ್ ಉಳ್ಸ್ಕೊಂಡು ಜೈನ್ ರೆಡಿ ಅವರೇ ಲಿಂಗಾಯತಾಯ್ತು ರೆಡಿ ಅವರೇ ಸ್ವಲ್ಪ ಚಾಲಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪಾಠ ಕಲ್ತಿದಾರೆ ಹತ್ರ ಇದೇ ರಮೇಶ್ ಜಾರಕಿಹೊಳಿ ಹತ್ರ ಡಿ ಕೆ ಶಿವಕುಮಾರ್ ಕುಮಾರ್ ಪ್ರಾರಂಭಿಕ ಹಂತದಲ್ಲಿ ಬಲವಾಗಿ ನಿಂತಿದೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಅಂದ್ರೆ ಆಮೇಲೆ ಬೆಂಗಳೂರು ರಮೇಶ್ ಅಣ್ಣ ಸಾಕು ನಾವು ಶಿವಕುಮಾರ್ ಅಂದ್ಬಿಟ್ಟು ಆ ಶಿವಕುಮಾರ್ ಬೆಂಬಲಿಗರಾಗಿ ಕನ್ವರ್ಟ್ ಆದ್ರು ಶಿವಕುಮಾರ್ ಇವರಿಗೆ ಡಿ ಕೆ ಶಿವಕುಮಾರ್ ತುಂಬಾ ಪ್ರಭಾವ ಬೇರೆಯವ್ರ ಮೇಲೆ ಮುಂದಿನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ